ನಮ್ಮ ಕಾರ್ಯಗ್ರಾಮ ಮತ್ತು ಚಾಮನ್ಮಾದನಹಳ್ಳಿ ಮತ್ತು ನಮ್ಮ ಕುರುಂಡಿ ಗ್ರಾಮಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇದೆ ಯಾವ ಥರ ಅನ್ಯಾಯ ಇದೆ ಅಂತಂತಂದರೆ ಎಮ್ ಎಮ್ ಎಲ್ ಅಂತೇಳಿ ಒಂದು ಸಂಸ್ಥೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಟೈಅಪ್ ಆಗಿದ್ದೀವಿ ಅಂತಂತೇಳಿ ನಮ್ಮ ರೈತರ ಹತ್ರ ಒಂದು ನೂರಿಂದ ಇನ್ನೂರು ಎಕರೆ ಜಮೀನ ಭೌಗ್ಯ ಅಂತ ಮಾಡ್ಕೊಂಡಿರ್ತಾರೆ ಗುತ್ತಿಗೆ ಅಂತ ಗುತ್ತಿಗೆ ಟೈಪ್ ಮಾಡ್ಕೊಂಡು ಅವ್ರು ಏನು ಮಾಡಿರ್ತಾರೆ ಅಂದರೆ ಹದಿನೈದು ವರ್ಷ ಅಂತಂತೇಳಿ ಮಾಡ್ಕೊಂಡು ಇವತ್ತು ಮೂವತ್ತೈದು ವರ್ಷಗಳಾಗಿದೆ ಮೂವತ್ತೈದು ವರ್ಷಗಳಾದರೂ ಕೂಡ ಆ ಜಮೀನ ಈ ರೈತರಿಗೆ ಮತ್ತೆ ವಾಪಸ್ ಬಿಟ್ಕೊಟ್ಟಿಲ್ಲ ಇಪ್ಪತ್ತು ವರ್ಷ ಅಂತಂತೇಳಿ ಇವತ್ತು ಏನು ಗುತ್ತಿಗೆ ಅಂತ ಮಾಡಿದ್ರು ಅದಕ್ಕಿಂತ ಹದಿನೈದು ವರ್ಷ ಮುಂದೆ ಹೋಗಿದೆ ಮತ್ತು ಅಲ್ಲಿ ಆ ಮೈನ್ ಮಾಡ್ತಾ ಇದ್ದಾರಲ್ಲ ಆ ಮೈನ್ ಯಾವ ಥರ ಮಾಡ್ತಾ ಇದ್ದಾರೆ ಅಂತಂತಂದರೆ ಒಂದು ನೌಟ್ರಿ ಪೇಪರು ಆ ನೌಟ್ರಿ ಪೇಪರ್ ಮೇಲೆ ಮಾಡ್ತಿರೋ ಅಂಥದ್ದು ನಮ್ಮ ಹತ್ರ ಇಲ್ಲೇ ಇದೆ ನಮ್ಮ ಹತ್ರ ನೋಡಿ ಅವ್ರು ಮಾಡ್ತಾರೆ ಅಂಥದ್ದು ಇಪ್ಪತ್ತು ವರ್ಷ ಅಂತಂತೇಳಿ ಗುತ್ತಿಗೆ ಅಂತ ಮಾಡ್ಕೊಂಡಿದ್ದಾರೆ ಆರ್ ಟಿ ಸಿ ರೈತರ ಹೆಸರಲ್ಲೇ ಓಡ್ತಾ ಇದೆ ಆದರೆ ಭಾರ ಭಾಳ ಖಂಡನೆಯಿಂದ ರೈತರಿಗೆ ಯಾವುದೇ ರೀತಿಯಲ್ಲಿ ಈ ಭೂಮಿ ಮೇಲೆ ಬೆಳೀಲಿಕ್ಕೆ ಇಲ್ಲ ಈ ಭೂಮಿ ಮೇಲೆ ಸರ್ಕಾರ ಕೊಡ್ತಿರೋಂಥ ಸವಲತ್ತುಗಳನ್ನ ಇಲ್ಲ ಮತ್ತು ಈ ಭೂಮಿಲಿ ತೆಗಿತಾರಂಥ ಖನಿಜನ ತುಂಬ ಆಳದಿಂದ ತೆಗಿತಾ ಇದ್ದಾರೆ ಇನ್ನೂರಿಂದ ಇನ್ನೂರು ಇಪ್ಪತ್ತು ಡೆಪ್ತು ಒಡೆದು ಇವತ್ತು ಆ ಒಂದು ಕಲ್ಲನ್ನ ಇದ್ದಾರೆ ಅದರಿಂದ ಆ ಕೆಮಿಕಲ್ ಹಾಕಿ ಬಾಂಬ್ನ ಸಿಡಿಸೋದ್ರಿಂದ ಮತ್ತು ಕೇಪ್ ಹಾಕಿ ಸಿಡಿಸೋದ್ರಿಂದ ಆ ಒಂದು ಮದ್ದು ಹಾಕಿ ಸಿಡಿಸೋದ್ರಿಂದ ಇವತ್ತು ಇಲ್ಲಿ ಜನರಿಗೆ ಸುಮಾರು ಜನಕ್ಕೆ ಒಂದು ಅರವತ್ತರಿಂದ ಎಪ್ಪತ್ತು ಜನಕ್ಕೆ ಕಿವಿ ಕೇಳಿಸ್ತಾ ಇಲ್ಲ ಮತ್ತು ಬಾಣಂತಿರು ಬಸ್ರೀರಿಗೆ ಇವತ್ತು ಪ್ರೆಗ್ನೆನ್ಸಿಯರಿಗೆ ಇವತ್ತು ಕರೆಕ್ಟಾದಂಥ ಡೆಲಿವರಿ ಇಲ್ಲ ಇವತ್ತು ಅಂಗವಿಕಲ ಮಕ್ಕಳು ಹುಡ್ತಾ ಇದ್ದಾವೆ ಇವತ್ತಲ್ಲಿ ಮತ್ತು ಅರವತ್ತರಿಂದ ಎಪ್ಪತ್ತು ವರ್ಷ ಬದುಕಿರೋ ಅಂಥವ್ರಿಗೆ ಎಲ್ಲರಿಗೂ ಕೂಡ ಆಸ್ತಮ ಇದೆ ಅಲ್ಲಿ ಪ್ರತಿಯೊಬ್ಬರ್ಬೂರ್ಗು ಆಸ್ತಮ ಇದೆ ಮತ್ತು ನೀರಲ್ಲಿ ಬರ್ತಾ ಇರೋವಂಥದ್ದು ಎಲ್ಲೇ ಬೋರ್ವೆಲ್ ತೆಗೆದ್ರು ಅಲ್ಲಿ ಕೆಮಿಕಲ್ ನೀರು ಬರ್ತಾ ಇದೆ ಮತ್ತು ಬೆಳೆ ಆಗ್ಬಿಟ್ಟಿದೆ ಎಲ್ಲ ಎಲ್ಲ ಜಮೀನುಗಳಲ್ಲೂ ಕೂಡ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಹುಲ್ಲಳ್ಳಿ ಹೋಗ್ಲಿಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಡೆಯೂ ಕೂಡ ಇವತ್ತು ಬೆಳೆ ಬೆಳೀತಾ ಇಲ್ಲ ಬೆಳೆನೇ ಇಲ್ಲ ಅಲ್ಲಿ ಹಾಗಾಗಿ ನಾವು ಹೋಗಿ ಇದಕ್ಕೆ ಸಂಬಂಧಪಟ್ಟಂಥ ಭೂ ಇಲಾಖೆಗಳಿಗೆ ನಾವು ತಹಸೀಲ್ದಾರ್ಗೆ ಮನವಿ ಕೊಟ್ಟರೆ ಅವ್ರು ಹೇಳ್ತಾರೆ ಹದಿನೈದು ದಿನ ಟೈಮ್ ಕೇಳಿದ್ರು ಒಂದು ಸಲ ಇಪ್ಪತ್ತು ದಿನ ಕೇಳಿದ್ರು ಮ್ಯಾನೇಜರ್ನ ಕರ್ಸ್ ಮಾತಾಡ್ತೀನಿ ಅಂತಂತವ್ರು ಇವತ್ತು ಮ್ಯಾನೇಜರ್ನ ಕರ್ಸ್ ಮಾತಾಡಿದರೆ ಇವತ್ತು ನಿಮ್ಗೆ ಅವರು ಏನು ತಗೊಂಡು ಡಾಕ್ಯುಮೆಂಟ್ನ ಮಾಡಿದ್ದೀವಿ ಅಂತ ಹೇಳ್ತೀವಿ ಅದನ್ನ ವಾಪಸ್ ನಿಮಗೆ ತಲುಪಿಸ್ತೀವಿ ಅಂತ ಹೇಳಿದರು ಆದರೂ ಕೂಡ ಅವರು ಆ ಡಾಕ್ಯುಮೆಂಟ್ನ ಎಲ್ಲ ನೋಡಿ ನೌಟ್ರಿ ಪೇಪರು ನೌಟ್ರಿ ಪೇಪರ್ಗಳನ್ನ ಇವ್ರ ಹತ್ರ ತಕೊಂಡು ನಡೆಸ್ತಾ ಇದೆ ಅಂತ ಹೇಳ್ತಾರೆ ಒಂದು ಎಮ್ ಎಮ್ ಎಲ್ ಕಂಪ್ನಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಂತಂತೇಳಿ ಇವತ್ತು ಮಾಡ್ತಾ ಇದೆ ಟೈಅಪ್ ಆಗಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ಕಾನೂನು ಪಾಲನೆ ಮಾಡಿದೆ ಈ ಸಾರ್ವಜನಿಕರಿಗೆ ಭಾಳ ಅನ್ಯಾಯ ಮಾಡ್ತಾ ಇದೆ ನೌಟ್ರಿ ಪೇಪರ್ ಮೇಲೆ ಮಾಡ್ತಾರೆ ಅಂಥ ಮೈನ್ ಇವತ್ತೇನು ನಡೀತಾ ಇದೆ ಅದು ಅಕ್ಷಮ್ಯ ಅಪರಾಧ ಇವತ್ತು ಹದಿನೈದು ವರ್ಷ ಅಂತಂತೇಳಿ ಇವತ್ತು ಇಪ್ಪತ್ತೈದು ವರ್ಷ ನಡೀತಾ ಇದೆಯಲ್ಲ ಅದು ಇನ್ನೂ ಅಪರಾಧ ರೈತರಿಗೆ ಆ ಜಮೀನು ಸಿಗಬೇಕು ರೈತರಿಗೆ ನ್ಯಾಯ ಸಿಗಬೇಕು ಅಲ್ಲಿರೋಂಥ ಎಲ್ಲ ಜಮೀನುಗಳಲ್ಲಿ ಬೆಳೆ ಮತ್ತೆ ಬರಬೇಕು ಅಲ್ಲಿ ತನಕ ಮಹಾನಾಯಕ ರಕ್ಷಣೆ ವೇದಿಕೆ ಹೋರಾಟವನ್ನು ಮಾಡ್ತಿದೆ ಈ ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತಂತೇಳಿ ಇವತ್ತು ಎಲ್ಲ ಸಂಘಟನೆಗಾರರು ಕೂಡ ಇಲ್ಲಿ ಬಂದು ಈ ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ ಇನ್ನೊಂದು ಹತ್ತರಿಂದ ಹದಿನೈದು ಒಳಗಡೆ ನಾವು ಡಿ ಸಿ ಆಫೀಸಾಗ ಹೋಗಿ ನಾವು ಅಲ್ಲೂ ಕೂಡ ಒಂದು ಮನವಿ ಪತ್ರನ ಕೊಡ್ತೀವಿ ಮತ್ತು ಇವತ್ತಿಗೆ ಭೂ ಇಲಾಖೆ ಏನಿದೆ ಇಲ್ಲಿ ಆ ಭೂ ಇಲಾಖೆಗೂ ಕೂಡ ನಾವು ಇವತ್ತು ಭೂ ಇಲಾಖೆ ವಿಜ್ಞಾನ ಕೇಂದ್ರಕ್ಕೂ ಕೂಡ ಇವತ್ತು ನಾವು ಒಂದು ಅರ್ಜಿಯನ್ನು ದೂರನ್ನ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀವಿ ನಮಗೆ ಹೋರಾಟ ಮಾಡಲಿಕ್ಕೆ ಹೋದಂಥ ಸಮಯದಲ್ಲಿ ನಮ್ಮ ರೈತರ ಮೇಲೆ ನಮ್ಮ ಮೇಲೆ ಒನ್ ಟೆನ್ ಒನ್ ನಾಟ್ ಸೆವೆನ್ಗಳನ್ನ ಇವತ್ತು ಆ ಪೊಲೀಸ್ನವರು ಇವತ್ತು ಕೇಸ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ಅಂತ ಕೇಸ್ನ ಮಾಡೋ ಅಂಥ ಅವಶ್ಯಕತೆ ನಮ್ಮ ಜಮೀನನ್ನ ನಾವು ಕೇಳೋವಾಗ ಇವರು ಒನ್ ಟೆನ್ನ ಒನ್ ನಾಡ್ ಸೆವೆನ್ನ ಯಾಕೆ ಹಾಕ್ತಾ ಇದ್ದಾರೆ ಇಪ್ಪತ್ತೈದರಿಂದ ಇಪ್ಪತ್ತೈದು ವರ್ಷ ಇವತ್ತು ಅಲ್ಲಿ ಇರೋಂಥ ಗಾಡಿಗಳನ್ನ ಇಲ್ಲ ಕಲ್ಲು ಎಷ್ಟೋ ಟನ್ನೇಜು ಕಲ್ಲುಗಳನ್ನ ಹೋಗ್ತಾ ಇದ್ದಾರೆ ಒಂದು ಪರ್ಮನೆಂಟ್ಲಿ ಐದು ಗಾಡಿ ಆರು ಗಾಡಿ ಓಡಾಡ್ತಾ ಇದೆ ಅಲ್ಲಿ ಯಾವುದೇ ಡಿಪಾರ್ಟ್ಮೆಂಟು ಕೂಡ ಅವ್ರ ಹತ್ರ ಯಾವುದೇ ನಿಲ್ಸ ಅಂತದಾಗಲಿ ಯಾಕೆ ನೀವು ಇಷ್ಟು ಲೋಡನ್ನ ತಗೊಂಡು ಹೋಗ್ತಾಯಿದ್ರಿ ಎಲ್ಲಿಂದ ಲೋಡ್ ತತ್ತಾಯಿದ್ರಿ ಅಂತ ಕೇಳಲ್ಲ ಬರೀ ಒಂದು ಲೋಡು ಮರಳನ್ನ ತಗೊಬಂದ್ಬಿಟ್ರೆ ಹಿಡ್ದಾಕ್ಬಿಡ್ತಾರೆ ಒಂದು ಲೋಡ್ ಮಳೆ ತಂದರೆ ಹಿಡಿತಾರೆ ಆದರೆ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ಕಂಟು ಇವತ್ತಿಗೆ ನಿಜವಾಗ್ಲೂ ಈ ಒಂದು ಅಪರಾಧಗಳನ್ನ ಮಾಡ್ತಾ ಇದ್ದಾರಲ್ಲ ಇದನ್ನು ಯಾರೂ ಕೂಡ ಖಂಡನೆ ಮಾಡ್ತಾ ಇಲ್ಲ ಇದನ್ನು ಮಹಾನಾಯಕ ರಕ್ಷಣೆ ಇದಕ್ಕೆ ಹೋರಾಟಕ್ಕೆ ತಂದಿದೆ ಇದನ್ನು ಈ ಸಾರ್ವಜನಿಕರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತಂತ ಈ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ